ಯಾವ ಜಿಲ್ಲೆಯ ಅಥಣಿ ತಾಲೂಕಿನ ಸವದಿ ಗ್ರಾಮಕ್ಕೆ ಹೊಂದಿಕೊಂಡಿರುವ ಬಾಗಲಕೋಟೆ ಜಿಲ್ಲೆಯ ಹಿಪ್ಪರ್ಗಿ ಬ್ಯಾರೇಜ್ನಲ್ಲಿ ಅಪರಿಚಿತ ವ್ಯಕ್ತಿಯೋರ್ವನ ಶವ ಪತ್ತೆಯಾಗಿದೆ. ಅಂದಾಜು 40-45 ವಯಸ್ಸಿನ ಪುರುಷರ ಶವ ಇದಾಗಿದ್ದು, ಯಾರೋ ದುಷ್ಕರ್ಮಿಗಳು ಕೊಲೆ ಮಾಡಿ ಹಗ್ಗದಿಂದ ಚೀಲವೊಂದರಲ್ಲಿ ಕಟ್ಟಿಹಾಕಿ ನದಿಗೆ ಎಸೆದಿರಬಹುದೆಂದು ಪೊಲೀಸರು ಶಂಕಿಸಿದ್ದಾರೆ. ಸ್ಥಳಕ್ಕೆ ಬನಹಟ್ಟಿ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಈ ಕುರಿತು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ಇತ್ತೀಚೆಗೆ ಸುರಿದ ಭಾರೀ ಮಳೆಯಿಂದ ಚಿಕ್ಕೋಡಿ ಉಪವಿಭಾಗ ವ್ಯಾಪ್ತಿಯಲ್ಲಿನ ಕೃಷ್ಣಾ, ದೂದ್ ಗಂಗಾ, ವೇದಗಂಗಾ ನದಿ ತೀರದ ಸಾವಿರಾರು ಎಕರೆ ಕಬ್ಬು ಪ್ರವಾಹಕ್ಕೆ ತುತ್ತಾಗಿ ಸಂಪೂರ್ಣ ನಾಶವಾಗಿದೆ. ಸಾಲಸೂಲ ಮಾಡಿ ಬಳೆ ಹಾಕಿರೋ ರೈತನ ಪರಿಸ್ಥಿತಿಯು ಕೈಗೆ ಬಂದು ತುತ್ತು ಬಾಯಿಗೆ ಬರಲಿಲ್ಲ ಅನ್ನೋ ಹಾಗಾಗಿದೆ. ಇನ್ನೇನು ಸಕ್ಕರೆ ಕಾರ್ಖಾನೆಗಳಿಗೆ ಕಟಾವು ಮಾಡಿ ಕಳುಹಿಸಬೇಕಿದ್ದ ಕಬ್ಬು ಬೆಳೆ ಹಾನಿಯಾಗಿದ್ದು, ಹಾಗಾಗಿ ಇಂತಹ ಕಬ್ಬಿಗೆ ಹೆಚ್ಚಿನ ಮೊತ್ತದ ಬೆಳೆ ಪರಿಹಾರವನ್ನು ನೀಡಬೇಕೆಂದು ಈ ಭಾಗದ ರೈತರ ಒತ್ತಾಯವಾಗಿದೆ. ಒಬ್ಬರೇ ಅಧಿಕಾರಿ ಮೂರು ಕಡೆಗೆ ಜವಾಬ್ದಾರಿ ನಿಭಾಯಿಸುವುದು ಹೇಗೆ? ಅದೇ ಸೂಜಿಗ ರಾಯಚೂರು, ಅಥಣಿ ಹಾಗೂ ಚಿಕ್ಕೋಡಿ ಜಿಲ್ಲೆಯ RTO ಕಚೇರಿಗಳ ಚಾರ್ಜ್ ಇವರೊಬ್ಬರಿಗೆ ಇದೆ. ಹೇಗಪ್ಪ ಇವರು ತಿರುಗಾಡುವುದು? ಇವರ ಪರಿಸ್ಥಿತಿ ಇವತ್ತಿಟ್ಟಿಗಿರಲ್ಲ. ಜನರ ಕಷ್ಟ ಕೂಡ ಎಂಥದ್ದು ಅನ್ನೋದ ವಿಚಿತ್ರ. ವಿಶಾಲ್ GPU ಎಂಬವರೇ ಗಾಣದೆತ್ತಿನಂತೆ ವಾರದಲ್ಲಿ ಎರಡೆರಡು ದಿನ ಚಿಕ್ಕೋಡಿ, ರಾಯಚೂರು, ಅಥಣಿ RTO ಕಚೇರಿಗಳಿಗೆ ಸುತ್ತಾಡಬೇಕಿದ. ಅಲ್ಲದೆ ಇವರ ಸ್ವಂತ ಊರು ಬೀದರ್. ದಯವಿಟ್ಟು ಜನರಿಗೂ ನೆಮ್ಮದಿ ಕೂಡಿ, ಅಧಿಕಾರಿಗಳನ್ನು ಒಂದ ಕಡೆಗೆ ನೌಕರಿ ಮಾಡಲು ಬಿಡಿ ಎಂಬುದು ಪ್ರಜ್ಞಾವಂತ ನಾಗರಿಕರ ಪ್ರಶ್ನೆಯಾಗಿದೆ. ಬಡಗಾವ್ ಜಿಲ್ಲೆಯ ಅಥಣಿ ಪಟ್ಟಣಕ್ಕೆ ಇತ್ತೀಚೆಗೆ ಮಾಜಿ ಸಚಿವ ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಅವರು ಭೇಟಿ ನೀಡಿ ಅಥಣಿ ಮತಕ್ಷೇತ್ರ ವ್ಯಾಪ್ತಿಯಲ್ಲಿಯ ನೀರಾವರಿ ಕಾಮಗಾರಿಗಳು ಬೇಗನೆ ಪೂರ್ಣಗೊಳಿಸುವ ಬಗ್ಗೆ ಸ್ಥಳೀಯ ಮುಖಂಡರು ರೈತರೊಂದಿಗೆ ಚರ್ಚೆ ಮಾಡಿದರು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಶಾಸಕ ರಮೇಶ್ ಜಾರಕಿಹೊಳಿ ಅವರು, ಶೂರರು ನಡೆಯುವ ದಾರಿಯಲ್ಲೇ ಕುತಂತ್ರಿಗಳು ಇರ್ತಾರೆ, ಹಾಗಾಗಿಯೇ ತಮ್ಮನ್ನ CD ಪ್ರಕರಣದಲ್ಲೇ ಸಿಲುಕಿಸಿದ್ದಾರೆ ಎಂದು ತಮ್ಮ ನೋವನ್ನ ಹೇಳಿಕೊಂಡರು. ಬಡಗಾವ್ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದಲ್ಲಿಯ ತಾಲೂಕು ಪಂಚಾಯಿತಿ ಕಚೇರಿ ಆವರಣದಲ್ಲಿ ಇರೋ ಕೆಲವೊಂದು ಕಟ್ಟಡಗಳು ಸಂಪೂರ್ಣ ಶಿಥಿಲಗೊಂಡಿವೆ, ಹೀಗಾಗಿ ಮಳೆಗಾಲದಲ್ಲಿ ಸೋರುತ್ತವೆ. ಹೀಗಾಗಿ ಇಲ್ಲಿ ಕೆಲಸ ಮಾಡಬೇಕಾದ್ರೆ ಸಿಬ್ಬಂದಿ ಕೈಯಲ್ಲಿ ಜೀವ ಹಿಡಿದು ಕಾರ್ಯನಿರ್ವಹಿಸಬೇಕಿದೆ. ಹೀಗಾಗಿ ಇಂತಹ ಶಿಥಿಲಗೊಂಡ ಕಟ್ಟಡಗಳನ್ನು ನೆಲ ಸಮಗೊಳಿಸಿ ಸುಸಜ್ಜಿತ ಕಟ್ಟಡ ನಿರ್ಮಾಣ ಮಾಡಬೇಕೆಂಬುದು ಪ್ರಜ್ಞಾವಂತ ನಾಗರಿಕರ ಒತ್ತಾಯವಾಗಿದೆ.